गुड मॉर्निंग एवरीवन सो वेलकम टू माय चैनल पवीस प्रपंच के निम्मेल्लरिगू स्वागत सो सो इवेलिटी फोन अंतर इन कबोर्डल सो आक्चुअली कबोर्ड तुम चल रहा है सो वो स्टैंड बेड ऐन बेड सो जस्ट यह रीति निंतकोबू सो नानू आवे नानाड़ू सो आवे नानाड़ू इलिटू आक्चुअली नो चिमनी सो इले स्टव इत सो इलिटू मतड़ू इवे नानू कड़े कबोर्डली रईट सैड कबोर्डली सो हाई इले चेना सो हिंगेनो ओंदु स्टैंडे बेकु अंत एनिल्ल सो आरामागि इल्लि निंतकोंडु मातड्बहुदु सो सिंपल आगि अडिगे एल्ल माडोवाग स्टैंड इट्कोंडु नीवु अदन्न फिक्स माड्कोंडु ओंदु कडे इट्कोंडु किचन अल्लि ऑलरेडी यू नो अडिगे माड्ता इद्रे सो अल्लि इल्लि पात्रे एल्ल इरुत्ते सो अंत टाइम अल्लि नावु मत्ते इट्कोंडु स्टैंड सो इष्टु एष्टु बरुत्ते अदु सो ई स्टैंड हिंगिट्टु फिक्स माडि माताड्बेकु अंत अंद्रे ಆಕ್ಚುಲಿ ಅವನು ಏನು ಹೇಳ್ತಾನೋ ಅದನ್ನ ಒಪ್ಪಿಕೊಳ್ಳಬೇಕು ಇದು ಕ್ರಿಸ್ಮಸ್ ಟ್ರೀ ಅಂತ ಅಂದ್ರೆ ಇದು ಕ್ರಿಸ್ಮಸ್ ಟ್ರೀನೇ ಅಂತ ನಾನು ಹೇಳಬೇಕು ಇಲ್ಲ ಅಂತ ಅಂದ್ರೆ ಕೋಪ ಮಾಡ್ಕೊಂಡುಬಿಡ್ತಾನೆ ವೆರಿ ನೈಸ್ ಶೆರಿ ಇಸ್ ಅ ಸ್ಲೇ ಇಸ್ ವಾಟ್ ಇಸ್ ದಿಸ್ ಮಮ್ಮಿ ದಿಸ್ ಇಸ್ ಕ್ರಿಸ್ಮಸ್ ಟ್ರೀ ದಿಸ್ ಇಸ್ ವಾಟ್ ದಿಸ್ ಇಸ್ ಕ್ರಿಸ್ಮಸ್ ಟ್ರೀ ದಿಸ್ ಇಸ್ ಸ್ಲೇ ಓಕೇ ವೆರಿ ಗುಡ್ Nana, you should use pencil, Nana. I'm not pencil, mommy. I like pen. ನೋಡಿ ಹೇಗೆ ಹೇಳ್ತಾನೆ ಅಂತ ಹೇಳಿ ನಾನು ನಾರ್ಮಲಾಗಿ ಈ ಡೈರೀಸ್ ಎಲ್ಲ ಬಂದ್ಬಿಟ್ಟು ಯೂಟ್ಯೂಬ್ಗೆ ಕಂಟೆಂಟ್ ಬರೆಯೋದಕ್ಕೆ ಇಲ್ಲ ನಾನು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಇಟ್ಕೊಂಡಿರ್ತೀನಿ ಬಟ್ ಈ ನಡುವೆ ಏನು ಅಂತ ಅಂದರೆ ಅವನು ಒಂದು ಡೈರಿನೂ ಬಿಡ್ತಾ ಇಲ್ಲ ಮನೆಯಲ್ಲಿ ಒಂದು ಕಡೆಯಿಂದ ಹಿಡಿದು ಡ್ರಾಯಿಂಗ್ಸ್ ಮಾಡ್ತಾ ಇದ್ದಾನೆ ಸೊ ಕ್ಲಾಸಲ್ಲಿ ಏನು ಕಲಿಸಿರ್ತಾನೆ ಅದನ್ನು ಪ್ರಾಕ್ಟಿಕಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಸೊ ಆ ರೀತಿ ಆಗೋಗಿದ್ದಾನೆ ಈ ನಡುವೆ ಎಲ್ಲ ಸೊ ಮಕ್ಕಳೇ ಹಾಗೆ ಅಲ್ವಾ ಅವನಿಗೆ ಅವರ ಮ್ಯಾಡಂ ಏನು ಹೇಳ್ಕೊಟ್ರೆ ಅದೇನೆ ಸೊ ನಾನು ನೆಕ್ಸ್ಟು ನ್ಯೂ ಇಯರ್ ನಾಳೆ ನಾಳೆದು ನ್ಯೂ ಇಯರ್ ಬರುತ್ತೆ ಅಂತ ಅಂದರೆ ಇಲ್ಲ ಇಲ್ಲ ಮಮ್ಮಿ ಕ್ರಿಸ್ಮಸ್ಸೇ ಇರೋದಿನ ನಾನು ನ್ಯೂ ಇಯರ್ ಅಂದರೆ ಏನು ನ್ಯೂ ಇಯರ್ ಇಲ್ಲ ಮಮ್ಮಿ ಕ್ರಿಸ್ಮಸ್ಸು ಅಂತ ಅಂತಾನೆ ಸೊ ಆ ರೀತಿ ಅವ್ರ ಮ್ಯಾಡಮ್ ಏನು ಹೇಳಿದ್ರೆ ಅದೇನೇ ಸೊ ಅವ್ರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಸೊ ಹಾಗಾಗಿ ಅದರಲ್ಲೇ ಇದ್ದಾನೆ ಅವನು ಇನ್ನೂ ಸೊ ನ್ಯೂ ಇಯರ್ ಬಗ್ಗೆ ಯೋಚನೆ ಮಾಡಲಿಲ್ಲ ನ್ಯೂ ಇಯರ್ ಅಂದರೆ ಏನು ಅಂತನೂ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಅವ್ರ ಮ್ಯಾಡಮ್ ಹೇಳಿದ್ರಲ್ವ ಕ್ರಿಸ್ಮಸ್ ಅಂದ್ರೂ ಗೊತ್ತಿರಲಿಲ್ಲ ಬಟ್ ಅವ್ರ ಮ್ಯಾಡಮ್ ಎಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರಲ್ವ ಆವಾಗ ಓಕೆ ಇದು ಕ್ರಿಸ್ಮಸ್ಸು ಕ್ರಿಸ್ಮಸ್ ಟ್ರೀ ಸ್ಯಾಂಟಾ ಕಾರ್ಟೂನ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತಾರಲ್ವಾ ಸೊ ಹಾಗಾಗಿ ಆ ರೀತಿ ಅದನ್ನೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಕ್ರಿಸ್ಮಸ್ ಮಮ್ಮಿ ಇಟ್ಸ್ ಕ್ರಿಸ್ಮಸ್ ಮಮ್ಮಿ ಅಂತಲೇ ನೋಡಿ ನೀವು ನೋಡ್ತಾನೆ ಇದ್ದೀರಾ ಎಷ್ಟೊತ್ತಿಂದ ಎಕ್ಸ್ಪ್ಲೇನ್ ಮಾಡ್ತಾನೇ ಇದ್ದಾನೆ ನನಗೆ ತಿಳಿದು ಇದು ನಾಲ್ಕನೇ ಸಾರಿನೋ ಐದನೇ ಸಾರಿನೋ ಇಲ್ಲ ಒಂದು ಹತ್ತನೇ ಸಾರಿನೋ ಬರೀತಿರ್ತಾನೆ ಅವನು ಈ ರೀತಿ ಬರೀತಿದ್ದಾಗ ನಾನೇನಾದರೂ ಮಾತಾಡಿಸಿದ್ರೆ ಅವನು ಡಿಸ್ಟರ್ಬ್ ಮಾಡಬೇಡ ಮಮ್ಮಿ ಅಂತ ಹೇಳ್ತಾನೆ ಸೊ ಮಕ್ಕಳೆಲ್ಲ ಹಾಗೆ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೀಗೆ ಇರ್ತಾರೆ ಸರಿ ನೈಸ್
ಓಕೆ ಸ್ಲಿಪ್ ಬಾಯ್ ಇರುವು ಫುಲ್ಲು ಅವಂದೇ ಇವಾಗ ನಾವು ಯಾರೂ ಎಂಟ್ರಿ ಆಗೋಷ್ಟೇ ಇಲ್ಲ ಇವಾಗ ಸೊ ಚರಿತ್ ಮಲ್ಕೊಂಡಿದ್ದಾನೆ ಅವನೇ ನಿದ್ದೆ ಮಾಡಿಬಿಡ್ತಾನೆ ಸೊ ನಾನೇನು ಪಕ್ಕದಲ್ಲಿ ಮಲ್ಕೊಂಡು ನಿದ್ದೆ ಮಾಡಿಸ್ಬೇಕಂತ ಏನಿಲ್ಲ ಬಾಯ್ ಚರಿತ್ ಗುಡ್ ನೈಟ್ ಚರಿ ಎಷ್ಟು ನೀಟಾಗಿ ಮಲಕ್ಕೊಂಡ ಅಂತ ನೀವೇ ನೋಡಿದ್ರಲ್ವಾ ಬಟ್ ಈವ್ನಿಂಗ್ ಎದ್ದೇಳೋಷ್ಟರಲ್ಲಿ ನಿದ್ದೆಯಿಂದ ಅವನೊಂದು ಟೂ ಆ್ಯಂಡ್ ಹಾಫ್ ಅವರ್ ಮಲ್ಕೊತಾನೆ ಸೊ ನಿದ್ದೆಯಿಂದ ಎದ್ದೇಳೋಷ್ಟರಲ್ಲಿ ಫೀವರ್ ಬಂದು 102 ಇತ್ತು ಆ್ಯಂಡ್ ವಾಮಿಟಿಂಗ್ ಎಲ್ಲ ಮಾಡಿಕೊಂಡ ಸೊ ಮತ್ತೆ ಮತ್ತೆ ವಾಮಿಟ್ ಆಗ್ತಾನೆ ಇತ್ತು ಒಂದು 2-3 ಟೈಮ್ಸು ಸೊ ಹಾಗಾಗಿ ಸರಿ ಸಿರಪ್ ಎಲ್ಲ ಕೊಟ್ಟು ನಾನು ಮಲಗಿಸಿದ್ದೀನಿ ಈಗ ಅವ್ನು ನೋಡ್ತಿರ್ಬೋದು ನೀವು ಎಷ್ಟು ಅನ್ಕಂಫರ್ಟಬಲ್ ಆಗಿದ್ದಾನೆ ಅಂತ ಹೇಳಿ ಸೊ ಹಾಗಾಗಿ ಸರಿ ಮಲಕ್ಕೊಳ್ಳಿ ಅಂತ ಹೇಳಿ ಫೀವರ್ ನೋಡ್ತಾ ಇದ್ದೆ ಇನ್ನೂ ಫೀವರ್ ಹೈ ಆಗಬಾರ್ದು ಅಂತ ಹೇಳಿ ನಾನು ಆವಾಗವಾಗ ನೀರನ್ನು ಕಾಯಿಸಿ ಸ್ವಲ್ಪ ಉಗುರು ಬೆಚ್ಚದಾಗಿ ಕಾಯಿಸಿ ಸ್ವಲ್ಪ ಮೈಯೆಲ್ಲ ಒರೆಸ್ತಿದ್ದೆ ಸೊ ಆದ್ರೂ ಏನು ಅಂತ ಅಂದರೆ ಫೀವರ್ ಏನೂ ಕಡಿಮೆ ಆಗ್ತಿರಲಿಲ್ಲ ಸೊ ಹೈ ಆಗ್ತಾನೇ ಇತ್ತು ನಾರ್ಮಲಾಗಿ ಚರಿತ್ಗೆ ಹೆಂಗೆ ಅಂತಂದರೆ ವಿತಿನ್ ಒನ್ ಡೇ ಅವನಿಗೆ ಫೀವರ್ ಏನಾದರೂ ಬಂದರೆ ವಾಸಿ ಆಗುತ್ತೆ ಸೊ ನಾರ್ಮಲ್ ಫೀವರ್ ಏನಾದರೂ ಬಂದರೆ ಬಟ್ ಈ ಸರಿ ಯಾಕೋ ನನಗೆ ಆ ರೀತಿ ಅನ್ನಿಸ್ತಿರ್ಲಿಲ್ಲ ತುಂಬಾ ಭಯ ಆಯಿತು ಒಂಥರ ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ ನೀರು ನೋಡಿ ಎಷ್ಟು ಬಿಸಿ ಕಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಇವಾಗ ಇದಕ್ಕೆ ತಣ್ಣೀರನ್ನು ಆ್ಯಡ್ ಮಾಡಿ ಇನ್ನು ಮತ್ತೆ ನಾನು ಒರೆಸ್ಬೇಕೀಗ ಸೊ ಉಗುರು ಬೆಚ್ಚಿಗೆ ನೀರಿಂದ ಮೈಯೆಲ್ಲ ಒರೆಸ್ತಿದ್ದೀನಿ ಜಸ್ಟ್ ಒಂದು 1 ಅವರ್ಗೊಂದ್ಸಾರಿ 2 ಅವರ್ಗೊಂದ್ಸಾರಿ ಒರೆಸ್ತಾನೇ ಇದೆ ಬಟ್ ಆದ್ರೂ ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಿತ್ತು ನನಗಂತೂ ಹಾಯ್ ಎವ್ರಿವನ್ ಸೊ ನ್ಯೂ ಇಯರ್ಗೆ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕಂಟಿನ್ಯೂ ಮಾಡ್ತಿದ್ದೆ ವ್ಲಾಗನ್ನು ಬಟ್ ಸಡನ್ ಆಗಿ ಸಿ ಆ ರೀತಿ ಆಯಿತು ಚರಿತಿಗೆ ಹುಷಾರಿಲ್ಲದೆ ಆಯಿತು ಹಾಗೆ ನಾನು ಮತ್ತೇನು ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಸೊ ನ್ಯೂ ಇಯರ್ಗೆ ಈ ರೀತಿ ಆಯಿತು ನಾರ್ಮಲಾಗಿ ಚರಿತಿಗೆ ತುಂಬ ಕಡಿಮೆ ಫೀವರ್ ಎಲ್ಲ ಬರೋದು ಬಟ್ ಈ ಸಾರಿ ವೈರಲ್ ಫೀವರ್ ಬಂದಿದ್ದು ಸೊ ಹಾಗಾಗಿ ಹಾಸ್ಪಿಟ್ಲ್ಗೆ ಹೋಗಬೇಕಾಯಿತು ಹಾಗಾಗಿ ನಾನೇನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಆ್ಯಂಡ್ ಈ ಬಾರಿ ನಾವು ಯಾವ ರೀತಿಯೇ ನ್ಯೂ ಇಯರನ್ನು ನಾವು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಸೊ ಫಸ್ಟ್ ಬಂದುಬಿಟ್ಟು ಚರಿಗೆ ಫೀವರ್ ಒಂದು 100 ಆ ರೀತಿ ಇದ್ದಾಗಲೇ ನಾನು ಸಿರಪನ್ನು ಸ್ಟಾರ್ಟ್ ಮಾಡಿದೆ ಸೊ ನಾನು ಬೇಸಿಕ್ ಆಗಿ ಬಂದುಬಿಟ್ಟು ಕ್ಯಾಲ್ಪೋಲ್ ಯೂಸ್ ಮಾಡ್ತೀನಿ ಫೀವರ್ಗೆ ಸೊ ಅದನ್ನು ಯೂಸ್ ಮಾಡ್ತೀನಿ ಸೊ ಅದನ್ನು ಯೂಸ್ ಮಾಡಿದ್ರೆ ಹೆಂಗಂದ್ರೆ ವಿತಿನ್ 2 ಡೇಸ್ 1 ಡೇ ಒಂದು 3 ಟೈಮ್ಸ್ 6 ಅವರ್ಸ್ ಗ್ಯಾಪಲ್ಲಿ ಹಾಕಿದ್ರೆ ಅವನಿಗೆ ಆರಾಮಾಗಿ ವಾಸಿ ಆಗುತ್ತೆ ಬಟ್ ಈ ಸಾರಿ ಏನಾಯಿತು ಅಂತ ಅಂದರೆ ಹಾಕಿದ್ರೂ ಫೀವರ್ ಹೈ ಆಗ್ತಾನೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಭಯ ಆಯಿತು ಸೊ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋದ್ವಿ ಸೊ ಅಲ್ಲಿರ್ಬೇಕಾಗಿ ಬಂತು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಬಂತು ಆ್ಯಂಡ್ ವೈರಲ್ ಫೀವರ್ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಸೀರಿಯಸ್ ಅಂತ ಅನ್ನಿಸ್ತು ಈ ಸಾರಿ ಮಾತ್ರ ಬಿಕಾಸ್ ಅವನು ಹುಟ್ಟಿದಾಗಿಂದ ಅಂದ್ಕೊಳ್ತೀನಿ ಸೊ ಇಷ್ಟು ಫೀವರ್ ಯಾವತ್ತೂ ಬರಲಿಲ್ಲ ಅಂದರೆ 107-108ವರೆಗೂ ಫೀವರ್ ಇತ್ತು ಸೊ 108ವರೆಗೂ ಯಾವತ್ತೂ ಫೀವರ್ ಬರಲಿಲ್ಲ ಅವನಿಗೆ ಲಾಸ್ಟ್ ಅಂತ ಅಂದರೆ ಐ ಥಿಂಕ್ 104 ಅನ್ಕೊತೀನಿ 104ವರೆಗೂ ಹೋಗಿತ್ತು ಒಂದ್ಸಾರಿ ಅದು ಬಿಟ್ಟರೆ 107-108ವರೆಗೂ ಯಾವತ್ತೂ ಹೋಗಿರಲಿಲ್ಲ ಫೀವರು ಸೊ ಹಾಗಾಗಿ ತುಂಬಾ ಭಯ ಆಯಿತು ಒಂಥರ ಸೊ ಹಾಗಾಗಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಬಂತು ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವನಿಗೆ ಫೀವರ್ ಕಡಿಮೆನೆ ಆಗಲಿಲ್ಲ ಸೊ ಅದು ಸ್ವಲ್ಪ ಭಯ ಆಯಿತು ಸೊ ಮನೇಲಿ ಯಾರೂ ಇಲ್ಲದೆ ಇರೋವಾಗ ಖಂಡಿತವಾಗ್ಲೂ ತುಂಬ ಭಯ ಆಗುತ್ತೆ ಈ ರೀತಿ ಸೊ ಬೆಟರ್ ಏನು ಅಂತ ಅಂದರೆ ಒಂದು ಸ್ವಲ್ಪ ಮೆಡಿಕೇಷನ್ಸು ನಿಮ್ಮ ಹತ್ರ ರೆಡಿಯಾಗಿ ಇಟ್ಕೊಳ್ಳಿ ಆ್ಯಂಡ್ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅನ್ನೋದನ್ನು ಅವಾಗವಾಗ ಚೆಕ್ ಮಾಡ್ಕೊಳ್ತೀರಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಎಕ್ಸ್ಪೈರಿ ನಾನು ನೆನೆ ಮೆಡಿಸಿನ್ ಚೆಕ್ ಮಾಡುವಾಗ ನನಗೆ ಅರ್ಥ ಆಗಿದೇನು ಅಂತ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೈರಿ ಪ್ರಾಡಕ್ಟ್ ಇದೆ ಅಂತ ಹೇಳಿ ಸೊ ಆ ರೀತಿ ಅವಾಗವಾಗ ಎಕ್ಸ್ಪೈರಿ ಪ್ರಾಡಕ್ಟ್ಸನ್ನು ತೆಗೆದು ಬಿಸಾಕ್ತಾ ಇರಿ ಬಿಕಾಸ್ ನಾವು ಅರ್ಜೆಂಟಲ್ಲಿ ಆ ರೀತಿ ಹುಷಾರಿಲ್ಲದೆ ಆದಾಗ ಸೊ ಜಸ್ಟ್ ಇಂಥ ಸಿರಪ್ ಓಕೆ ಇದೆ ಕೊಡಬೇಕು ಅಂತ ಹೇಳ್ಬಿಟ್ಟು ಯೂಸ್ ಮಾಡಿಬಿಡ್ತೀವಿ ಸೊ ಮಗು ಕೊಟ್ಬಿಡ್ತೀವಿ ಸೊ ಹಾಗಾಗಿ ಅವಾಗವಾಗ ಅದನ್ನು ನೋಡ್ಕೊಳ್ತಾ ಇದೆ ಸೊ ಇದಿಷ್ಟು ಆಗಿದ್ದು ಸೊ ನನ್ನ ಮಗನಿಗೆ ನಾನು ಏನೇನೆಲ್ಲ ಮೆಡಿಸಿನ್ಸ್ ನಾರ್ಮಲಾಗಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಅಂತಂದರೆ ಒಂದು ಫೀವರ್ದು ಇಟ್ಕೊಂಡಿರ್ತೀನಿ ಒಂದು ಕೋಲ್ಡ್ ಕಾಫ್ ಆ ರೀತಿ ಏನಾದರೂ ಆದರೆ ಅದನ್ನು ಇಟ್ಕೊಂಡಿರ್ತೀನಿ ಒಂದು ವಿಟಮಿನ್ ಸಿರಪನ್ನು ನಾವು ಕೊಡ್ತೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಇನ್ನೂ ಹೆಚ್ಚಿಗೆ ಅಂತ ಅಂದರೆ ಒಂದು ಅಮೃತ ಅಂಜನ್ ಬೇಬೀಸ್ಗೆ ಬರುತ್ತಲ್ವ ಸೊ ಅದನ್ನು ಇಟ್ಟಿರ್ತೀನಿ ಸೊ ಅದು ಅವಾಗವಾಗ ಯಾವಾಗಾದರೂ ಲೈಟಾಗಿ ಏನಾದರೂ ಶೀತ ಆ ರೀತಿ ಏನಾದರೂ ಆಗಿದ್ರೆ ಒಂದು ಸ್ವಲ್ಪ ಹಚ್ತೀನಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ನಾರ್ಮಲ್ ಕಾಫ್ ಆದಾಗ ಕೋಲ್ಡ್ ಆದಾಗ ಈ ಕಷಾಯ ಅದು ಇದು ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಸೊ ಅದೆಲ್ಲ ಕೊಡ್ತಾ ಇರ್ತೀನಿ ಅದು ಕುಡಿತಾನೆ ಸೊ ಅಂಥವೆಲ್ಲ ಆರಾಮಾಗಿ ಕುಡಿದ್ಬಿಡ್ತಾನೆ ಸಿರಪ್ಪಲ್ಲಿ ಬಂದುಬಿಟ್ಟು ಒಂದು ಆರೆಂಜ್ ಫ್ಲೇವರ್ ಮಾತ್ರ ಕುಡಿತಾನೆ ಅವನು ಬೇರೆ ಎಲ್ಲ ಒಂದು ಸ್ವಲ್ಪ ಕಡಿಮೆನೇ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಇದಿಷ್ಟು ನಾನು ಹೇಳಬೇಕು ಅಂದ್ಕೊಂಡೆ ಸೊ ಖಂಡಿತವಾಗ್ಲೂ ಎಲ್ಲ ಮೆಡಿಕೇಷನ್ಸ್ ಕರೆಕ್ಟಾಗಿ ಇದೆಯಾ ಅಂತ ಅವಾಗವಾಗ ನೋಡ್ಕೊತಾ ಇರಿ ಆ್ಯಂಡ್ ಮೇನ್ ಏನಂತಂದರೆ ಜಾಸ್ತಿ ಮಕ್ಕಳಲ್ಲಿ ಬರೋದು ಕೋಲ್ಡ್ ಫೀವರ್ ಅಷ್ಟೇ ಬರೋದು ಸೊ ಅವೆರಡು ಇಂಪಾರ್ಟೆಂಟಾಗಿ ಮೇಂಟೈನ್ ಮಾಡ್ತಾಯಿರಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಯಾವಾದರೂ ಇದ್ದರೆ ಅದನ್ನು ತೆಗೆದು ಬಿಸಾಕಿ
ಸೊ ಫಸ್ಟ್ ಆ ಕೆಲಸ ಮಾಡಬೇಕು ಯಾಕಂದ್ರೆ ಹರಿಬರಿಯಲ್ಲಿ ನಾವು ಮಗುಗೆ ಚೆನ್ನಾಗಿಲ್ಲದೆ ಇರುವಾಗ ಮೈಂಡ್ ಓಡೋದಿಲ್ಲ ಸೊ ತುಂಬ ಟೆನ್ಷನ್ ಆಗಿರ್ತೀವಿ ಸೊ ಅಂಥ ಟೈಮಲ್ಲಿ ಬಂದುಬಿಟ್ಟು ಈ ಒಂದು ಅಂಥ ಟೈಮಲ್ಲಿ ಬಂದುಬಿಟ್ಟು ಯಾವುದಂದ್ರೆ ಅದು ಕೊಡ್ತಾ ಇರ್ತೀವಿ ಸೊ ಕರೆಕ್ಟಾಗಿ ಇಟ್ಕೊಳ್ಳಿ ಅದೆಲ್ಲ ಮೊದಲೇ ಆ್ಯಂಡ್ ಚರಿತಿಗೆ ಸಡನ್ನಾಗಿ ತುಂಬ ಟೆನ್ಸ್ಡ್ ಆಗಿಬಿಡ್ತೀವಿ ಅಲ್ವಾ ಸೊ ನನಗಂತೂ ತುಂಬಾ ಟೆನ್ಷನ್ ಆಗೋಯ್ತು ಲೈಕ್ ಅವನಿಗೆ ಒಂದು 108 ಫೀವರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಅವನಿಗೆ ಫುಲ್ಲು ಶಿವರಿಂಗು ಎಲ್ಲ ಆಗೋಯ್ತು ಸೊ ಹಂಗಾಗಿ ಲೈಕ್ ಚಳಿ ಜ್ವರ ಅಂತಾರಲ್ಲ ಆ ರೀತಿ ಸೊ ತುಂಬಾ ಭಯ ಆಯಿತು ಬಟ್ ಎನಿವೇಸ್ ಈಗ ಬೆಟರ್ ಆಗಿದ್ದಾನೆ ಡೈಲಿ ಅವನಿಗೆ ಏನು ಮಾಡ್ತಿದ್ದೀನಿ ಒಂದು 4-5 ಟೈಮ್ಸ್ ಬಂದುಬಿಟ್ಟು ಇದು ಹಾಕ್ತಿದ್ದೀನಿ ಮೈ ಒರೆಸ್ತಿದ್ದೀನಿ ನೀರಿಂದ ಒಂದು ಸ್ವಲ್ಪ ಗುರು ಬೆಚ್ಚಗೆ ನೀರು ತಗೊಂಡು ಅದರಿಂದ ಮೈ ಒರೆಸೋದು ಅದಾದ ನಂತರ ಅದು ಫೀವರ್ ತುಂಬ ಕಡಿಮೆ ಮಾಡುತ್ತೆ ಸೊ ಖಂಡಿತವಾಗ್ಲೂ ಅದು ಮಾಡಿ ನಾನು ನೈಟ್ ಥ್ರೂಔಟ್ ನೈಟ್ ಅದು ಮಾಡ್ತಾ ಇದ್ದೆ ಆ್ಯಂಡ್ ಅದಾದ ನಂತರ ಬಂದುಬಿಟ್ಟು ಇನ್ನೇನು ಮಾಡಿದೆ ಅಂತಂದರೆ ಮೆಡಿಕೇಷನ್ ಕರೆಕ್ಟಾಗಿ ಕೊಡಿ ಅದಾದ ನಂತರ ಒಂದು ಸ್ವಲ್ಪ ಲೈಟಿಗಿರುವಂತಹ ಬಟ್ಟೆ ಹಾಕಿ ಅಂದರೆ ಮಗುಗೆ ಹೆವಿ ಅಂತ ಅನ್ನಿಸ್ಬಾರ್ದು ಲೈಟಾಗಿರುವಂತಹ ಬಟ್ಟೆ ಹಾಕಬೇಕು ನನ್ನ ಮಗನಿಗೆ ಪರ್ಟಿಕ್ಯುಲರಾಗಿ ಸ್ವೆಟರು ಅವೆಲ್ಲ ಅಂದರೆ ಆಗೋದೇ ಇಲ್ಲ ಅವನಿಗೆ ಫಸ್ಟ್ ಆಫ್ ಆಲು ಆ್ಯಂಡ್ ಇನ್ನೊಂದು ಏನಂತಂದರೆ ಲೈಟ್ ವೆಯ್ಟ್ ಇರುವಂತಹ ಬಟ್ಟೆ ಸೊ ಆ ರೀತಿ ಹಾಕಿ ಚಳಿ ಆ ರೀತಿ ಏನಾದರೂ ಇದೆ ಅಂತಂದರೆ ಓಕೆ ಸ್ವೆಟರೆಲ್ಲ ಹಾಕಿ ಹಾಕ್ಬೋದು ಬೇಸಿಕಾಗಿ ನಾನು ಹಾಕ್ತೀನಿ ಬಟ್ ಆ ಥರ ಏನೂ ಇಲ್ಲ ಫೀವರ್ ಅದು ಇದು ಇದೆ ಅಂತಂದರೆ ಸೊ ಲೈಟಾಗಿರುವಂತಹ ಬಟ್ಟೆ ನನ್ನ ಮಗ ತುಂಬ ಲೈಕ್ ಮಾಡ್ತಾನೆ ಅವನಿಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ಇದಿಷ್ಟು ಆಗಿದ್ದು ತುಂಬ ದಿನ ಆಯ್ತಲ್ವ ನಾನು ಹ್ಯಾಪಿ ನ್ಯೂ ಇಯರ್ ಅಂತ ನ್ಯೂ ಇಯರ್ಗೆ ವಿಶ್ ಸಹ ಮಾಡಲಿಲ್ಲ ನಿಮ್ಮೆಲ್ಲರಿಗೂ ಸೊ ಸಾರಿ ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಸೊ ಚೆನ್ನಾಗಿರಿ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಯಾವಾಗೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಿ ಸೊ ಆ ಥರದಲ್ಲೇ ಒಳ್ಳೆ ಸುದ್ದಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ಅತಿ ಶೀಘ್ರದಲ್ಲಿ ಇನ್ನೇನು ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಸ್ ಮಾಡೋವಾಗ ಹೇಳ್ತೀನಿ ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಹೋಮ್ ಟೂರ್ ಯಾವಾಗ ಮಾಡ್ತೀರಾ ಅಂತ ಹೇಳಿ ಸೊ ಖಂಡಿತವಾಗ್ಲೂ ವಿತಿನ್ ಇನ್ನೊಂದು 1 ವೀಕಲ್ಲಿ ಹಾಕ್ತೀನಿ ಹೋಮ್ ಟೂರು ಸೊ ಅದಾದ ನಂತರ ತುಂಬ ಒಳ್ಳೆ ಸುದ್ದಿ ಇದೆ ನಿಮ್ಮ ಜೊತೆ ಶೇರ್ ಮಾಡೋದು ಸೊ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಈ ಮಂತ್ ಬಂದುಬಿಟ್ಟು ನಾನು ಗಿವ್ ಅವೇನ ಕೊಡ್ತಾ ಇದ್ದೀನಿ ಸೊ ಗಿವ್ ಅವೇ ಏನಿರುತ್ತೆ ಅಂತ ಅಂದರೆ ಒಂದು ಟೋಟಲಾಗಿ ಒಂದು ಸ್ಕಿನ್ ಕೇರ್ ಸೆಟ್ ಇರುತ್ತೆ ನಿಮಗೆ ಇವಾಗ ಪರ್ಟಿಕ್ಯುಲರಾಗಿ ಇವಾಗ ಗಿವ್ ಅವೇಲಿ ಯಾರ್ಯಾರು ವಿನ್ ಹಾಕ್ತಾರೆ ಫಸ್ಟ್ ಗಿವ್ ಅವೇ ಬಂದುಬಿಟ್ಟು ನಾನು ಒಬ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಟೋಟಲ್ ಸ್ಕಿನ್ ಕೇರ್ ಸೆಟ್ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಒಬ್ರಿಗೆ ಕೊಡ್ತಾ ಇದ್ದೀನಿ ಸೊ ಒಬ್ರು ಯಾರಾಗಿರ್ತಾರೆ ಗೊತ್ತಿಲ್ಲ ಸೊ ನಿಮ್ಮಲ್ಲಿ ಯಾರಾದರೂ ಒಬ್ರು ಆಗಿರ್ಬೋದು ನೋಡೋಣ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ಗಿವ್ ಅವೇ ವಿನ್ನರ್ ಯಾರು ಅಂತ ಹೇಳಿ ಅನೌನ್ಸ್ ಮಾಡ್ತೀನಿ ಸೊ ಗಿವ್ ಅವೇಗೆ ಏನಪ್ಪ ಕ್ವಶನ್ನು ಅಂತ ಅಂದರೆ ನನ್ನ ವೀಡಿಯೋಸಲ್ಲಿ ನೀವು ಎಷ್ಟು ಜನ ಯಾವಾಗಿಂದ ಫಾಲೋ ಆಗ್ತಿದ್ದೀರಾ ಏನೇನು ಇವೆಲ್ಲ ಏನು ಬೇಡ ಇವಾಗಿಂದ ನನ್ನ ಸಬ್ಸ್ಕ್ರೈಬರು ಅದು ಬೇಡ ನೀವು ನನಗೆ ಕಾಮೆಂಟ್ ಮಾಡ್ತೀರಾ ಇಲ್ವಾ ಅದು ಬೇಡ ನಾನೊಂದು ಸಿಂಪಲ್ ಆಗಿರುವಂತಹ ಕ್ವಶನ್ ಕೇಳ್ತೀನಿ ನನ್ನ ವೀಡಿಯೋಸಿಂದನೇ ಕೇಳ್ತೀನಿ ನಿಮ್ಮಲ್ಲಿ ಯಾರು ಕರೆಕ್ಟಾಗಿ ಅದಕ್ಕೆ ಆನ್ಸರ್ ಕೊಡ್ತಾರೆ ಸೊ ಅದರಲ್ಲಿ ನಾನೊಬ್ಬರನ್ನ ಚೂಸ್ ಮಾಡ್ತೀನಿ ಸೊ ಅವ್ರಿಗೆ ಈ ಒಂದು ಟೋಟಲ್ ಆಗಿರುವಂತಹ ಒಂದು ಸ್ಕಿನ್ ಕೇರ್ ಕಿಟ್ ಬಂದುಬಿಟ್ಟು ನಾನು ಅವ್ರಿಗೆ ಕೊಡ್ತೀನಿ ಓಕೆ ಅದು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಯಾರೇ ಆಗಲಿ ಓಕೆ ಸೊ ಕ್ವಶನ್ ಏನಪ್ಪ ಅಂತಂದರೆ ನನ್ನ ವೀಡಿಯೋಸು ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ ಸಿಂಪಲ್ ಅಂದರೆ ಸಿಂಪಲ್ ಕ್ವಶನು ನನ್ನ ವೀಡಿಯೋಸಲ್ಲಿ ನಿಮ್ಗೆ ಯಾವ ವೀಡಿಯೋ ಇಷ್ಟ ಯಾಕೆ ಇಷ್ಟ ಆ್ಯಂಡ್ ಇನ್ನೂ ಎಂಥ ಕಂಟೆಂಟ್ ಮಾಡಿದರೆ ಅಂದರೆ ನಾನು ಎಂಥ ಕಂಟೆಂಟ್ ಮಾಡಿದರೆ ನನ್ನ ಚಾನಲಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಒಂದು 3 ಕ್ವಶನ್ಗೆ ಜಸ್ಟ್ ನೀವು ಒಂದು ಪೇಜ್ ಬೇಕಾದರೆ ಬರೀರಿ ಕಾಮೆಂಟ್ ಸೆಕ್ಷನಲ್ಲಿ 100% ನಾನು ಓದ್ತೀನಿ ಬಟ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನನಗೆ ಯಾವ ಕಾಮೆಂಟ್ ಚೆನ್ನಾಗಿದೆ ಓಕೆ ಮೀನಿಂಗ್ಫುಲ್ ಆಗಿದೆ ರಿಯಲಿಸ್ಟಿಕ್ ಆಗಿದೆ ಅಂತ ಅನಿಸುತ್ತೋ ಖಂಡಿತವಾಗ್ಲೂ ಅವ್ರನ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ಅವ್ರಿಗೆ ಟೋಟಲ್ ಸ್ಕಿನ್ ಕೇರ್ ಸೆಟ್ಟನ್ನು ನಾನು ಈ ಮಂತು ಗಿವ್ ಅವೇ ಆಗಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸೊ ನಿಮಗೆ ನಿಮ್ಮನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಯಾರು ವಿನ್ನರ್ ಆಗ್ತಾರೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಮಾಡಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಏನು ಎಲ್ಲ ತಿಳ್ಕೊಂಡು ಅದಾದ ನಂತರ ನಾನು ನಿಮಗೆ ಸ್ಕಿನ್ ಕೇರ್ ಸೆಟ್ಟನ್ನು ನಾನು ಕಳಿಸ್ತೀನಿ ನಿಮಗೆ ಟೋಟಲ್ ಸ್ಕಿನ್ ಕೇರ್ ಸೆಟ್ ಸ್ಕಿನ್ ಕೇರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಒಂದು ಫೇಸ್ ವಾಶ್ ಆಗಿರ್ಬೋದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಒಂದು ಫೇಸ್ ವಾಶು ಮಾಯಿಶ್ಚರೈಸರ್ ಆಗಿರ್ಬೋದು ಮತ್ತು ಇನ್ನೂ ಇಂಪಾರ್ಟೆಂಟ್ ಅಂತಂದರೆ ಸನ್ಸ್ಕ್ರೀನ್ ಆಗಿರ್ಬೋದು ಸೊ ಬೇಸಿಕ್ ಸ್ಕಿನ್ ಕೇರ್ ಸೆಟ್ ಸೊ ಟೋಟಲಾಗಿ ನಾನು ನಿಮ್ಗೆ ಕಳಿಸ್ತೀನಿ ಸೊ ತಡ ಮಾಡಬೇಡಿ ಸೊ ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಪೋಸ್ಟ್ ಮಾಡಿದ್ದಾದ ನಂತರ 3 ದಿನವರೆಗೂ ನಾನು ಟೈಮನ್ನು ಕೊಡ್ತೇನೆ ಸೊ ಇವತ್ತಿಂದ 3 ದಿನ ನಾನು ಇವಾಗ ಪೋಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ವಿಡಿಯೋ ಸೊ ಇವತ್ತಿಂದ 3 ದಿನ ಟೈಮ್ ಇರುತ್ತೆ ಆ 3 ದಿನದೊಳಗಡೆ ನೀವು ಬೇಗ 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 ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಕೇಳಿದ್ದ ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡಿ ಸೊ ವಿನ್ನರ್ ಯಾರು ಅಂತ ನೋಡೋಣ ಆ್ಯಂಡ್ ವಿನ್ನರ್ನ ನಾನು ಹೇಳಿದೆ ಅಲ್ವಾ ನಾನು ಆ ರೀತಿಯೇ ಸೆಲೆಕ್ಟ್ ಮಾಡ್ತೀನಿ ನಿಮ್ಮ ಕಾಮೆಂಟ್ ಓದಿ ನನಗೆ ರಿಯಲಿಸ್ಟಿಕ್ ಆಗಿ ಅನ್ನಿಸ್ಬೇಕು ಮೀನಿಂಗ್ಫುಲ್ ಆಗಿ ಅನ್ನಿಸ್ಬೇಕು ಸೊ ಅವಾಗಿನೇ ನೀವು ಎಷ್ಟುದ್ದ ಬೇಕಾದರೂ ಬರೀನಿ ನಾನು ಓದೋದಕ್ಕೆ ರೆಡಿನೇ ಬಟ್ ರಿಯಲಿಸ್ಟಿಕ್ ಆಗಿರಬೇಕು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಒಪಿನಿಯನ್ ಏನು ಅದು ಬರೀರಿ
सो इदिष्टु गिव अवे बग्गे एंड वीडियो कंटिन्यू माडोण। ಚರಿತಿಗೆ ತುಂಬ ಇಷ್ಟ ಅಂತ ಅಂದರೆ ಇಡ್ಲಿನೇ. ಸೊ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಯಾಕಂದರೆ ಅವನಿಗೊಬ್ಬನಿಗೆ ನಾನು ಇಡ್ಲಿ ಮಾಡಿದೆ. ಸೊ ನಮ್ಮೆಲ್ಲರಿಗೂ ಬೇರೆ ಬ್ರೇಕ್ಫಾಸ್ಟನ್ನು ಮಾಡಿದ್ದೀನಿ. ಸೊ ಅವನೊಬ್ಬನಿಗೆ ಇಡ್ಲಿ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದು ಸ್ಟೀಲ್ ಕಪ್ಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು, ಅದರಲ್ಲಿ ಮತ್ತು ತಟ್ಟೆ ಇಡ್ಲಿ ಆ ರೀತಿ ಟ್ರೈ ಮಾಡಿದೆ. ಸೊ ಅವನಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ, ಮಕ್ಕಳಿಗೆ ಹುಷಾರಿಲ್ಲದೆ ಇರೋವಾಗ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ತಿನ್ನೋದಕ್ಕೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ, ಇಂಪ್ರೆಸ್ ಆಗಿ ತಿಂತಾರೆ. ಸೊ ನನ್ನ ಮಗನೂ ಅದೇ ರೀತಿಯೇ. ಸೊ 2 ದಿನದಿಂದ ತುಂಬ ಇಡ್ಲಿನೇ ತಿಂತಿದ್ದ, ಅವನಿಗೆ ತುಂಬ ಫೇವ್ರೇಟು, ಹಾಗಾಗಿ ನನಗೆ ಇಡ್ಲಿನೇ ಬೇಕು ಅಂತ ಹೇಳಿ ತುಂಬ ಇಡ್ಲಿನೇ ತಿಂದ. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಮಾಡಿಕೊಟ್ಟೆ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ನೋಡಿ ಬೀಟ್ರೂಟ್ ರಸ ಕುಡಿತೀನಿ ಈ ರೀತಿ. ಆಲ್ಮೋಸ್ಟ್ ವಾರದಲ್ಲಿ 1-3 ಬಾರಿ ಕುಡಿತೀನಿ ನಾನು. ಮಿಕ್ಕಿದ ದಿನ ಎಲ್ಲ ಬಂದುಬಿಟ್ಟು ಬೇರೆ ಬೇರೆ ಮಾಡ್ತಾ ಇರ್ತೀನಿ, ಲೈಕ್ ತರಕಾರಿ ಜ್ಯೂಸ್ ಆಗಿರ್ಬೋದು ಆ ರೀತಿ ಹಿಂಡ್ಕೊಂಡಿರ್ತೀನಲ್ವ. ಸೊ ಅದು ಮಿಕ್ಕಿರುತ್ತಲ್ವ, ಅದನ್ನು ನಾನೆಲ್ಲ ಬೀಟ್ರೂಟ್ ನೋಡಿ ಈ ರೀತಿ ಪಲ್ಯ ಮಾಡ್ಕೊಳ್ತೀನಿ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಚರಿತೀಗ ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ ನೋಡಿ, ಏನೇನೋ ಬರ್ಕೊಳ್ತಾ ಇದ್ದಾನೆ, ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತಾನೆ. ಅವನಿಗೋಸ್ಕರನೇ ಈ ಬೋರ್ಡನ್ನು ತರಿಸ್ದೆ. ಸೊ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಎಗ್ಸನ್ನು ಬರೀತಿದ್ದೀನಿ ನೋಡು ಮಮ್ಮಿ ಅಂತ ಹೇಳಿ ತೋರಿಸ್ತಿದ್ದಾನೆ ಅವನು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಗಿವ್ ಅವೇಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.